ನೇರವಾಗಿ ಕೇಂದ್ರ ಸರ್ಕಾರದ ಫಂಡಿಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಅಕಾಮಡೇಟ್ ಮಾಡಬೇಕಾದ್ರಿಂದ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ 1% ಕಡಿಮೆ ಆಗಿದೆ. ಆದ್ರೆ ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿಗಳ ವಾದ ಫೈನಾನ್ಸ್ ಕಮಿಷನ್ ನ ಡಾಕ್ಯುಮೆಂಟ್ಸ್ ನ ಆಧಾರದ ಮೇಲೆನೆ ಸುಳ್ಳು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥ ಅಂಕಿ ಅಂಶವನ್ನು ನಿಮ್ಮ ಎದುರುಗಡೆ ಇಡ್ತೇನೆ. ನೀವೇನ್ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಭ್ರಷ್ಟಾಚಾರ, ದಿವಾಳಿತನ ಮತ್ತು ಟಿಪ್ಪು ಜಯಂತಿ, ಈ ಮೂರನ್ನ ಬಿಟ್ರೆ ಕರ್ನಾಟಕಕ್ಕೆ ನಿಮ್ಮ ಏನು ಕೊಡುಗೆ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಯಾವುದೇ ರೀತಿಯ ಯೋಚನೆ ಇಲ್ದಲೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ದಲೆ, ಬೇಕಾಬಿಟ್ಟಿಯಾದಂತಹ ಬೇಜವಾಬ್ದಾರಿಯಾದಂತಹ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂತ ಫ್ರೀ ಗ್ಯಾರಂಟಿಗಳನ್ನು ಕೊಡುವಂತಹ ಆಶ್ವಾಸನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ರಾಜ್ಯದ ಜನತೆ ಎದುರುಗಡೆ ಮಾಡಿದ್ರು. ಈ ಗ್ಯಾರಂಟಿಗಳಿಗೆ ಹಣ ಎಲ್ಲಿಂದ ತರ್ತೀರಿ ಅಂತಂದ್ರೆ ಆ ಉತ್ತರ, ಅದರ ಬಗ್ಗೆ ಯೋಚನೆ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ಒಂದ್ ಹಂತದಲ್ಲೂ ಕೂಡ ಮಾಡಿರಲಿಲ್ಲ. ಚುನಾವಣೆ ಗೆದ್ದಾದ ನಂತರದಲ್ಲಿ ಮೊದಲನೇ ದಿವಸದಿಂದನೇ ಕೊಟ್ಟಂತ ಭರವಸೆ ಈಡೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕ ಅರಿವು ಕಾಂಗ್ರೆಸ್ ಸರ್ಕಾರ ಕಾಯ್ತು. ಇದರ ಮೊದಲ ಉದಾಹರಣೆ ಅಂದ್ರೆ 10 ಕೆಜಿಗಳ ಅಕ್ಕಿಯನ್ನ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಏನ್ ಘೋಷಣೆ ಮಾಡಿದ್ರು, ಯಾವಾಗ ಅವರಿಗೆ 10 ಕೆಜಿ ಅಕ್ಕಿ ಅನ್ನಭಾಗ್ಯದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತೋ, ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಾದವನ್ನ ಶುರು ಮಾಡಿದ್ರು. ನಾವು ಅನ್ನಭಾಗ್ಯವನ್ನ ಅನೌನ್ಸ್ ಮಾಡಿದ ತಕ್ಷಣದಲ್ಲೇನೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಅನ್ನವನ್ನ ನಿಲ್ಸಿದ್ರು ಅನ್ನುವಂತ ಸುಳ್ಳು ಆರೋಪವನ್ನ ಶುರು ಮಾಡಿದ್ರು. ನಂತರದ ದಿನದಲ್ಲಿ ಚುನಾವಣೆಗಿಂತ ಮುಂಚೆನೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಓಪನ್ ಮಾರ್ಕೆಟ್ ನಲ್ಲಿ ತಗೊಳ್ಳುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತಂದಿತ್ತು. ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗ್ಲಿಲ್ಲ ಅನ್ನುವಂತ ಸತ್ಯ ಹೊರಬಂದ ಮೇಲೆ ಅನ್ನಭಾಗ್ಯದ ಕುರಿತಾಗಿರುವಂತಹ ನಾಟಕ ಅಲ್ಲೇ ಬಂದಾಯ್ತು. ನಂತರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಗೊತ್ತಾಯ್ತು, ರಾಜ್ಯದ ಬೊಕ್ಕಸದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ರೀತಿಯಾದಂತಹ ಹಣ ಇಲ್ಲ ಅಂತ. DK ಶಿವಕುಮಾರ್ ಅವರೇ ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟರು 2-3 ತಿಂಗಳ ಹಿಂದೆ, ರಾಜ್ಯದಲ್ಲಿ ಈ ವರ್ಷ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ನೋ ಡೆವಲಪ್ಮೆಂಟ್ ದಿಸ್ ಇಯರ್ ಅಂತ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಕೆಲವೇ ವಾರಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು 58,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಮಗೆ ಈ ಗ್ಯಾರಂಟಿಗಳನ್ನ ಪೂರೈಸೋದಿಕ್ಕೆ ಬೇಕು, ರಾಜ್ಯದಲ್ಲಿ ಈ ಮಟ್ಟನ ದುಡ್ಡಿಲ್ಲ, ಆದ್ರಿಂದ ಕೇಂದ್ರ ಸರ್ಕಾರದ ಹತ್ರ ನಾವು ಹೇಗಾದರೂ ಮಾಡಿ ದುಡ್ಡನ್ನ ಪಡ್ಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಈ ಕಾಂಟೆಕ್ಸ್ಟ್ ನಲ್ಲಿ ಅಂದ್ರೆ ಬೇಕಾಬಿಟ್ಟಿಯಾದಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನೀಡಿ ಸರ್ಕಾರಕ್ಕೆ ಬಂದಾದ ಮೇಲೆ ಯಾವಾಗ ಇದನ್ನ ಯಾವುದನ್ನೂ ಕೂಡ ಈಡೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ವಾಸ್ತವಿಕತೆ ಅರಿವಾಯಿತು, ಆಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಒಂದಲ್ಲ ಎರಡಲ್ಲ ಸತತವಾಗಿ ಅಧಿಕಾರಕ್ಕೆ ಬಂದ ಮೊದಲ ದಿವಸದಿಂದ ನಡ್ಕೊಂಡು ಬಂದಿದೆ. ಈ ಕಾಂಟೆಕ್ಸ್ಟ್ ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಜಂತರ್ ಮಂತರ್ ನಲ್ಲಿ ನಡೀತಾ ಇರುವಂತಹ ಡ್ರಾಮಾವನ್ನು ಕೂಡ ಈ ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಮೊದಲ ಆರೋಪ ಅಂತಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂತ ಹಣ ಕಡಿಮೆ ಆಗಿದೆ ಅನ್ನುವಂಥದ್ದು ಅವರ ಮೊದಲ ಆರೋಪ. ಆದ್ರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥ ಅಂಕಿ ಅಂಶವನ್ನು ನಿಮ್ಮ ಎದುರುಗಡೆ ಇಡ್ತೇನೆ. ಅದ್ರ ಜೊತೆಗೆ 10 ವರ್ಷಗಳ ಕಾಲ UPA ಸರ್ಕಾರದಲ್ಲಿ ಎಷ್ಟು ದುಡ್ಡು ಕರ್ನಾಟಕಕ್ಕೆ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಎದುರುಗಡೆ ಇಡ್ತೇನೆ. 2004 ಇಸ್ವಿಯಿಂದ 2014 ಇಸ್ವಿಯವರೆಗೆ From 2004 to 2014 ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಬಂದಿದ್ದು 81,795 ಕೋಟಿ. 2014 ರಿಂದ 2024 ರವರೆಗೆ ಇಲ್ಲಿಯವರೆಗೆ ಬಂದಿರುವಂತದ್ದು 285,000 ಕೋಟಿ ರೂಪಾಯಿ. ಅಂದ್ರೆ ಪರ್ಸೆಂಟೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ 250%ಗಿಂತ ಹೆಚ್ಚು ದುಡ್ಡು ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇನ್ನು ಗ್ರಾಂಟ್ ಇನ್ ಏಡ್ ನ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು, ಗ್ರಾಂಟ್ ಇನ್ ಏಡ್ ನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. 2004 ರಿಂದ 2014 ಇಸ್ವಿಯವರೆಗೆ UPA 10 ವರ್ಷದಲ್ಲಿ ಕರ್ನಾಟಕಕ್ಕೆ 60,779 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿತ್ತು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ 2,08,832 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದೆ. ಗ್ರಾಂಟ್ ಇನ್ ಏಡ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ 243% ಇನ್ಕ್ರೀಸ್
ಕಳೆದ 10 ವರ್ಷದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ವಾಸ್ತವಿಕತೆ ಹೀಗಿದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸುಳ್ಳನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಷ್ಟು ದುಡ್ಡು ಕರ್ನಾಟಕಕ್ಕೆ ಕಳೆದ 10 ವರ್ಷದಲ್ಲಿ ಬಂದಿದೆ ಅಂತಂದ್ರೆ, ಕಳೆದ 20 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆಯೋ ಅದರಲ್ಲಿ 75% ದುಡ್ಡು ಕೇವಲ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ನಾನು ಇದನ್ನು ರಿಪೀಟ್ ಮಾಡ್ತೀನಿ, 20 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಅದರ 75% ದುಡ್ಡು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ವಾಸ್ತವಿಕತೆ ಅಂಕಿಅಂಶಗಳು ಈ ರೀತಿ ಇದ್ದಾಗ ರಾಜ್ಯದ ಜನರನ್ನ ದೇಶದ ಜನರನ್ನ ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾಡಬಾರದು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಎರಡನೆಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಇರುವಂಥದ್ದು ಅಂದ್ರೆ, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರದವರು ತಾರತಮ್ಯ ಮಾಡಿ ನಮಗೆ ಫಂಡ್ ಅಲೋಕೇಶನ್ ಕಡಿಮೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು 13 ಬಜೆಟ್ಗಳನ್ನು ಮಂಡಿಸಿರುವಂಥವ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಫಂಡ್ ಡೆವಲ್ಯೂಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥ ಮಾಹಿತಿ ಅವರೆಲ್ಲರಿಗೂ ಇದೆ. ಯಾವುದೇ ಸರ್ಕಾರ ಕೇಂದ್ರದ್ದಾಗಿರಲಿ ರಾಜ್ಯದ್ದಾಗಿರಲಿ, ಇವತ್ತು ಈ ಸರ್ಕಾರ ಇಲ್ಲಿಗೆ ಬಂತು, ಈ ಪಾರ್ಟಿಯವರು ಇಲ್ಲಿಗೆ ಅಧಿಕಾರಕ್ಕೆ ಬಂದರು ಅನ್ನೋ ಒಂದು ವಿಮ್ಸಿಕಲ್ ಆಧಾರದ ಮೇಲೆ ಮನಸ್ಸೋ ಇಚ್ಛೆ ಫಂಡ್ ಡೆವಲ್ಯೂಷನ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದೇ ಆದಂಥ ರೂಲ್ಸ್ಗಳಿರ್ತವೆ, ಅದಕ್ಕೆ ಆದಂಥ ಆಡಿಟಿಂಗ್ ಸಿಸ್ಟಮ್ಗಳಿರ್ತವೆ, ಅದ್ರ ಪ್ರಕಾರನೇ ಫಂಡ್ ಡೆವಲ್ಯೂಷನ್ ಆಗಬೇಕಾಗಿರುವಂಥದ್ದು. ಉದಾಹರಣೆಗೆ, ಸ್ಟೇಟ್ ಕಲೆಕ್ಟ್ ಮಾಡುವಂಥ GST 100% ಕಾಂಪೋನೆಂಟು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಇಂಟಿಗ್ರೇಟೆಡ್ GST ಅಪ್ರಾಕ್ಸಿಮೇಟ್ಲಿ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು ಸೆಂಟ್ರಲ್ GST ಡೆವಲ್ಯೂಷನ್ ಹೇಗಾಗಬೇಕು ಅನ್ನುವಂಥದ್ದನ್ನ ಫೈನಾನ್ಸ್ ಕಮಿಷನ್, ಒಂದು ಸಾಂವಿಧಾನಿಕ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅವರು ತಯಾರ ಮಾಡುವಂಥ ರೂಲ್ಸ್ನ ಆಧಾರದ ಮೇಲೇ ಡೆವಲ್ಯೂಷನ್ ಆಗುತ್ತೆ. ಈ ರೂಲ್ಸ್ ಅನ್ನು ಹೊರತುಪಡಿಸಿ ಯಾವ ಕೇಂದ್ರ ಸರ್ಕಾರವೂ ಕೂಡ ಹಿಂದೆನೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ, ಮನಸ್ಸೋ ಇಚ್ಛೆ ಈ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಮಗೆ ಇಷ್ಟ ಇದೆ ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ, ಈ ರಾಜ್ಯಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋ ರಾಜಕೀಯ ಕಾರಣಕ್ಕೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈ ವಾಸ್ತವದ ಅರಿವು ಮುಖ್ಯಮಂತ್ರಿಗಳಿಗಿದ್ರೂ ಕೂಡ ಮತ್ತೆ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ, ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನ ನಡೀತಾ ಇದೆ. ಫೈನಾನ್ಸ್ ಕಮಿಷನ್ ನ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು 3 ಆರೋಪವನ್ನು ಮಾಡಿದ್ದಾರೆ. ಮೊದಲನೇದು, ಕರ್ನಾಟಕಕ್ಕೋಸ್ಕರನೇ 1% ಕಡಿಮೆ ಮಾಡಿದ್ದಾರೆ, ಕರ್ನಾಟಕದ ಕ್ಲೇಮ್ ಅನ್ನ ಫೈನಾನ್ಸ್ ಕಮಿಷನ್ ಅವರು ಕಡಿಮೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಫೈನಾನ್ಸ್ ಕಮಿಷನ್ ನಲ್ಲಿ ರೆಡ್ಯೂಸ್ ಆಗಿರುವಂತ ಈ 1% ಏನಿದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ರಿಡಕ್ಷನ್ ಆಗಿರೋದಲ್ಲ, ಇದು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರಿಡಕ್ಷನ್ ಆಗಿದೆ. ಇದರ ಕಾರಣ ಏನು ಅಂತಂದ್ರೆ, Article 370 ಅಬ್ರೋಗೇಟ್ ಮಾಡಿದ ನಂತರದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿಗಳಾಗಿ ಹೊರಹೊಮ್ಮಿದ್ರಿಂದ ನೇರವಾಗಿ ಕೇಂದ್ರ ಸರ್ಕಾರದ ಫಂಡಿಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಅಕಾಮಡೇಟ್ ಮಾಡಬೇಕಾದ್ರಿಂದ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ 1% ಕಡಿಮೆ ಆಗಿದೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿಗಳ ವಾದ ಫೈನಾನ್ಸ್ ಕಮಿಷನ್ ನ ಡಾಕ್ಯುಮೆಂಟ್ಸ್ ನ ಆಧಾರದ ಮೇಲೇನೆ ಸುಳ್ಳು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಎರಡನೇದು, ಫೈನಾನ್ಸ್ ಕಮಿಷನ್ನು ಕೇಂದ್ರ ಸರ್ಕಾರದ ಅಣತಿಯಂತೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ವಾದ. ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಫೈನಾನ್ಸ್ ಕಮಿಷನ್ನು Article 280 ಕೆಳಗಡೆ, ಸಂವಿಧಾನದ Article 280 ಕೆಳಗಡೆ ನಿರ್ಮಿತಿಯಾಗಿರುವಂತಹ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ. ಅದರಲ್ಲಿ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ ಹೊರತು ದೇ ಆರ್ ಎನ್ ಇಂಡಿಪೆಂಡೆಂಟ್ ಬಾಡಿ. ಈ ಫೈನಾನ್ಸ್ ಕಮಿಷನ್ನು ಕೂಡ 15th ಫೈನಾನ್ಸ್ ಕಮಿಷನ್ನು ಈ ರೆಕಮೆಂಡೇಶನ್ಗಳನ್ನ ಮಾಡುವಂಥ ಸಂದರ್ಭಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕದಲ್ಲಿ ಪಂಚಾಯಿತಿಯ ರೆಪ್ರೆಸೆಂಟೇಷನ್ನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಎಲ್ಲರನ್ನ ಅವರು ಸಂಪರ್ಕ ಮಾಡಿ ಮಾತನಾಡಿಸಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಂತರದಲ್ಲೇ ಅವರು ಕರ್ನಾಟಕಕ್ಕೆ ಡೆವಲ್ಯೂಷನ್ ಆಧಾರವನ್ನು ಫಿಕ್ಸ್ ಮಾಡಿತು. ಯಾವತ್ ಬಂದಿದ್ರು ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ? 23-26 June 2019. ಈ ಡೇಟ್ ಅನ್ನ ನಾನು ಮತ್ತೆ ಓದ್ತಾ ಇದ್ದೀನಿ. ಫೈನಾನ್ಸ್ 15th ಫೈನಾನ್ಸ್ ಕಮಿಷನ್ ನ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ದೃಷ್ಟಿಯಿಂದ ಕರ್ನಾಟಕಕ್ಕೆ June 2019 23rd June 26th 3 ದಿನಗಳ ಕಾಲ ಫೈನಾನ್ಸ್ ಕಮಿಷನ್ ನ ಎಲ್ಲ ಉನ್ನತ ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದಿದ್ರು. ಆಗ ಯಾರು ಅಧಿಕಾರದಲ್ಲಿ ಇದ್ದಿದ್ದು? ಇದೇ ಕಾಂಗ್ರೆಸ್ ಮತ್ತು JDS ಸರ್ಕಾರ ಅವತ್ತು ಅಧಿಕಾರದಲ್ಲಿದ್ದಿತ್ತು. ಅವತ್ತು ಸರ್ಕಾರದ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ
ಇವತ್ತಿನ ಗೃಹ ಸಚಿವರಾಗಿರುವಂತಹ ಅವತ್ತಿನ ಡಿಸಿಎಂ ಆಗಿದ್ರಂತ ಜಿ ಪರಮೇಶ್ವರ್ ಅವರು ಆ ಮೀಟಿಂಗ್ ನಲ್ಲಿದ್ರು. ಇವತ್ತಿನ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರುವಂತಹ ಎಂ ಬಿ ಪಾಟೀಲ್ ಅವರು ಅವತ್ತಿನ ಗೃಹ ಸಚಿವರಾಗಿದ್ರು, ಅವರು ಕೂಡ ಆ ಮೀಟಿಂಗ್ ನಲ್ಲಿದ್ರು. ಕೆ ಜೆ ಜಾರ್ಜ್ ಅವರು ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಅವತ್ತು ಅವರಿದ್ರು. ಕೃಷ್ಣ ಬೈರೇಗೌಡರು ಅವತ್ತು ಮೀಟಿಂಗ್ ನಲ್ಲಿದ್ರು. ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅವತ್ತಿನ ಮೀಟಿಂಗ್ ನಲ್ಲಿದ್ರು. ಸೊ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಪ್ರಮುಖ ಸಚಿವರು 2019 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯದ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಅವತ್ತು ಬಂದಾಗ ಇವರೆಲ್ಲರೂ ಕೂಡ ಅವತ್ತು ಮೀಟಿಂಗ್ ನಲ್ಲಿದ್ರು. ಅವತ್ತು ಕರ್ನಾಟಕದ ಪರವಾಗಿ ಸರಿಯಾಗಿ ವಾದ ಮಂಡಿಸ್ಲಿಕ್ಕಾಗ್ದಲೆ, ಕರ್ನಾಟಕದ ಹಕ್ಕನ್ನು ಅವತ್ತು ಕರೆಕ್ಟ್ ಆಗಿ ಪ್ರತಿಪಾದಿಸ್ಲಿಕ್ಕಾಗ್ದಲೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ. ಕುಣಿಲಿಕ್ಕಾಗ್ದಲೇ ಇರೋರಿಗೆ ನೆಲ ಡೊಂಕು ಅಂದಂತೆ ಅವತ್ತು ಇವ್ರು ಮಾಡ್ಲಿಕ್ಕಾಗ್ದಲೆ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ. ಇನ್ನು ಮೂರನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂತದ್ದು, ಸರ್ಕಾರದ ದುಡ್ಡಿನಲ್ಲಿ ತೆಗೆದಿರುವಂತಹ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಾಡಿರುವಂತಹ ಆರೋಪ. ಫೈನಾನ್ಸ್ ಕಮಿಷನ್ ರಾಜ್ಯ ಸರ್ಕಾರಕ್ಕೆ 5,400 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಿ ಅನ್ನುವಂತ ಶಿಫಾರಸ್ ಮಾಡಿದ್ರು. ಆದ್ರೆ ಫೈನಾನ್ಸ್ ಕಮಿಷನ್ ನ ಈ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂತ ಆರೋಪ. ಫೈನಾನ್ಸ್ ಕಮಿಷನ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ, ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ, ಪ್ರತಿ ಸಜೆಷನ್ನು ಕೂಡ, ರೆಕಮೆಂಡೇಶನ್ ಕೂಡ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನ ರಾಜ್ಯದ ಜನರ ಎದುರುಗಡೆ, ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ. 500 ಪೇಜ್ಗಳ ಫೈನಾನ್ಸ್ ಕಮಿಷನ್ ನ 15th ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ಇದೆ. ನಾವು ಫೈನಾನ್ಸ್ ಕಮಿಷನ್ ನ 500 ಪುಟಗಳ ಫೈನಲ್ ರಿಪೋರ್ಟ್ ನ ಒಂದೊಂದು ಲೈನು ಕೂಡ ಹುಡುಕಿ ನೋಡಿದ್ದೀವಿ. ಕರ್ನಾಟಕ ಅಲ್ಲ, ಯಾವುದೇ ರಾಜ್ಯಕ್ಕೂ ಕೂಡ ಸ್ಪೆಷಲ್ ಗ್ರಾಂಟ್ಸ್ ನ ಉಲ್ಲೇಖ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಕರ್ನಾಟಕಕ್ಕೆ 5,436 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅನ್ನುವಂತಹ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಏನಿದೆ, ಇಟ್ ಇಸ್ ಅ ವೈಟ್ ಲೈ, ಹಸಿ ಸುಳ್ಳು. ಬೆಂಗಳೂರಿನಲ್ಲೋ, ಹುಬ್ಳಿಯಲ್ಲೋ, ಮೈಸೂರಿನಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ವಸ್ತುನ ಕರ್ನಾಟಕದ ದೇಶದ ಬೇರೆ ಬೇರೆ ಭಾಗದಲ್ಲಿ ಇದ್ರ ವ್ಯಾಪಾರ ಆಗ್ತಾ ಇಲ್ವಾ? ಪ್ರತಿ ಬಾರಿನೂ ಒಕ್ಕೂಟದ ವ್ಯವಸ್ಥೆಯ ಚಾಂಪಿಯನ್ಸ್ ಗಳಂತೆ ಮಾತನಾಡುವಂತವರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮಲ್ಲೇ ಉಳಿಬೇಕು ಅನ್ನುವಂತ ಆರ್ಗ್ಯುಮೆಂಟ್ ನ ಮಾಡಿದ್ರೆ ಇದು ನೀವೇ ಹೇಳುವಂತ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇಲ್ವಾ? ಇದೇ ಆರ್ಗ್ಯುಮೆಂಟ್ ಅನ್ನ ಮುಂದುವರೆಸಿದ್ರೆ, ನಾನು ಬೆಂಗಳೂರಿನ ಸಂಸದ, ಇವತ್ತು ಕೋಲಾರ್ನ ಸಂಸದರಿದ್ದಾರೆ, ಗುಲ್ಬರ್ಗಾದ ಸಂಸದರಿದ್ದಾರೆ, ಕರ್ನಾಟಕದ ಅತ್ಯಂತ ಹಿಂದುಳಿದ ಭಾಗದಲ್ಲಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಸಂಸದರಿದ್ದಾರೆ, ಮೈಸೂರಿನ ಸಂಸದರಿದ್ದಾರೆ. ನಾನು ಬೆಂಗಳೂರಿನ ಎಂ ಪಿ ಆಗಿ ಬೆಂಗಳೂರಿನ 60% ಬೆಂಗಳೂರಿಗೆ, ಕರ್ನಾಟಕದ GDPಗೆ ಕಾಂಟ್ರಿಬ್ಯೂಷನ್ ಬೆಂಗಳೂರು ಕೊಡುತ್ತೆ. ಬೆಂಗಳೂರಿನ ತೆರಿಗೆ ಬರೀ ಬೆಂಗಳೂರಿಗೆ ಉಪಯೋಗಿಸಬೇಕು ಅನ್ನುವಂತ ಆರ್ಗ್ಯುಮೆಂಟ್ ಮಾಡಿದ್ರೆ ಕರ್ನಾಟಕದ ಹಿತಾಸಕ್ತಿ ಎಲ್ಲಿ ಹೋಗ್ಬೇಕು? ಮಾನ್ಯ ಪ್ರಧಾನ ಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಯಾವ ರಾಜ್ಯಗಳು ಹಿಂದುಳಿದಿದಾವೋ, ಅದರಲ್ಲೂ ವಿಶೇಷವಾಗಿ ಯಾವ ಜಿಲ್ಲೆಗಳು ಹಿಂದುಳಿದಿದಾವೋ ಅಂತ ಜಿಲ್ಲೆಗಳಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಇನ್ನೂ ವಿಶೇಷವಾದಂತ ಹಣಕಾಸಿನ ಸಹಾಯ ಕೊಟ್ಟು ಮುಂತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಆರ್ಗ್ಯುಮೆಂಟ್ ಅನ್ನು ಇದೇ ರೀತಿ ನೀವು ತುಂಡೊರ್ಸ ಅಂತ ಆರ್ಗ್ಯುಮೆಂಟ್ ನೀವು ಮುಂದುವರೆಸಿದ್ರೆ ದೇಶದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು, ರಾಜ್ಯದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು. ಬೆಂಗಳೂರಿನಲ್ಲೇ ಇದನ್ನ ನೀವು ಮುಂದುವರಿಸ್ತಾ ಹೋದ್ರೆ ಮಹದೇವ್ಪುರ ಕಟ್ಟೋ ಅಷ್ಟು ಟ್ಯಾಕ್ಸ್ ಬೆಂಗಳೂರಿನ ಬೇರೆ ಭಾಗಗಳು ಕಟ್ಟಲ್ಲ. ಈ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಇದ್ರ ಜೊತೆಗೆ ಕರ್ನಾಟಕಕ್ಕೆ 20 ವರ್ಷದಲ್ಲಿ ಬಂದಿರುವಂತಹ ಎಲ್ಲ ಅನುದಾನಗಳ ಪೈಕಿ 75% ಅನುದಾನವನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ನೀವೇನ್ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಭ್ರಷ್ಟಾಚಾರ, ದಿವಾಳಿತನ ಮತ್ತು ಟಿಪ್ಪು ಜಯಂತಿ, ಈ ಮೂರನ್ನ ಬಿಟ್ಟರೆ ಕರ್ನಾಟಕಕ್ಕೆ ನಿಮ್ಮ ಏನು ಕೊಡುಗೆ ಇಲ್ಲ. ಈಗಲಾದರೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಡಾರ ಹೂಡಿರುವಂತ ನಿಮ್ಮ ಡ್ರಾಮಾ ಕಂಪನಿಯನ್ನು ಪ್ಯಾಕಪ್ ಮಾಡಿ ವಾಪಸ್ಸು ಬೆಂಗಳೂರಿಗೆ ತಕ್ಷಣದಲ್ಲಿ ಹೋಗಿ ಜನರ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ.